ಸಂಘದಿಂದ 112ಗೆ ದೂರನ್ನ ಕೊಟ್ಟಿರ್ತಾರೆ. ಭಿಕ್ಷುನ ಮೇಲೆ ಭಿಕ್ಷುಕನ ಮೇಲೆ ಶಂಕೆ ವ್ಯಕ್ತಪಡಿಸಿದ್ದಾರೆ ಅಲ್ಲಿರುವ ಸ್ಥಳೀಯರು. ಪೊಲೀಸರಿಂದ ಕೂಡ ಹಳೆ ಚೀಲ ಏನಿರುತ್ತೆ ಅದನ್ನ ಪರಿಶೀಲನೆ ಕೂಡ ಮಾಡಿಸಿದ್ದಾರೆ ಸ್ಥಳೀಯರು. ಗಡ್ಡಾದಾರಿ ವೃದ್ಧನ ಚೀಲದಲ್ಲಿ 50,000ಕ್ಕೂ ಅಧಿಕ ಚಿಲ್ಲರೆ ಹಣ ಇಲ್ಲಿ ಪತ್ತೆಯಾಗಿರುತ್ತೆ. ಕೊರಟಗೆರೆ ತಾಲೂಕು ಮರೆನಾಯಕನಹಳ್ಳಿ ಬಳಿ ವೃದ್ಧನನ್ನ ಪರಿಶೀಲನೆ ಮಾಡಿದ್ದಾರೆ ಪೊಲೀಸರು. ಚೀಲದಲ್ಲಿ ಚಿಲ್ಲರೆ ಮತ್ತು ಹಳೆ ನೋಟು ಕಂಡು ಪೊಲೀಸರಿಗೆ ಶಾಕ್ ಆಗಿದೆ. ಯಾಕಂದ್ರೆ ವೃದ್ಧನ ಚೀಲದಲ್ಲಿ ಅಂದ್ರೆ ಒಬ್ಬ ಭಿಕ್ಷುಕನ ಚೀಲದಲ್ಲಿ 50,000 ಹಣ ನೋಡಿ ಪೊಲೀಸರಿಗೆ ಕೂಡ ಇದು ಶಾಕ್ ಆಗಿದೆ. 10 ವರ್ಷದ ಹಿಂದೆ ಕ್ಷುಲಕ ಕಾರಣಕ್ಕೆ ಮನೆ ಬಿಟ್ಟು ಹೋಗಿದ್ದ ಈ ವೃದ್ಧ ಗುರುಸಿದ್ದಪ್ಪ ಅಂತ ಹೇಳಲಾಗ್ತಿದೆ. ಭಿಕ್ಷುಕನನ್ನ ಮನೆಗೆ ಸೇರಿಸಿದ್ದಾರೆ ಕೋಟಗೆರೆ ಜನಸ್ನೇಹಿ ಪೊಲೀಸರ ತಂಡ. ಯಾಕಂದ್ರೆ 10 ವರ್ಷದ ಹಿಂದೆ ಈ ವೃದ್ಧ ಮನೆ ಬಿಟ್ಟು ಬಂದಿರ್ತಾರೆ. ಇನ್ನು ಈ ವಿಷಯ ತಿಳಿಯುತ್ತಿದ್ದಂತೆ ಪೊಲೀಸರು ಕೂಡ ತಮ್ಮ ಮಾನವೀಯತೆಯನ್ನ ಮೆರೆದಿದ್ದಾರೆ. ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿಯಿರುವ ಮಾಧಲಾಪುರ ಅಂದ್ರೆ ಮಾಧಾಪುರದಲ್ಲಿರುವ ಗುರುಸಿದ್ದಪ್ಪನ ಮನೆ ಅಂದ್ರೆ ಆ ಕುಟುಂಬಕ್ಕೆ ಪೊಲೀಸರು ಈ ವೃದ್ಧನನ್ನ ಸೇರಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಒಂದು ಕಡೆಗೆ ಕಾಯಿನ್ಸ್ ಕಾಣ್ತಾ ಇದ್ದಾವೆ, ಮತ್ತೊಂದು ಕಡೆಗೆ ಹಳೆ ನೋಟುಗಳು ಕೂಡ ಕಾಣ್ತಾ ಇದ್ದಾವೆ. ಒಂದ್ ಕಡೆಯಿಂದ ಇದು ಬಹಳ ಶಾಕ್ ಆಗಿದೆ. ಯಾಕಂದ್ರೆ ಈತ ಫಸ್ಟ್ ಥಿಂಗ್ ಹೇಳ್ಬೇಕಂದ್ರೆ ವೃದ್ಧ, ಅದರಲ್ಲೂ ಭಿಕ್ಷೆ ಬೇಡಿ ತನ್ನ ಹೊಟ್ಟೆನ ತುಂಬಿಸಿಕೊಳ್ತಾ ಇದ್ದ. ಈತನಲ್ಲಿ ಹೇಗೆ ಇಷ್ಟೊಂದು ಹಣ ಬಂತು ಅಂತ ಪೊಲೀಸರು ಕೂಡ ಶಾಕ್ ಆಗಿದ್ದಾರೆ. ಮಾನವೀಯತೆಯನ್ನ ಮೆರೆದು ಕೋಟಗೆರೆ ಪೊಲೀಸರು, ಇನ್ನು ಸ್ಥಳೀಯರ ಕೂಡ ಅಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಮಾನವೀಯತೆ ಮೆರೆದಂತಹ ಕೋಟಗೆರೆ ಪೊಲೀಸರಿಗೆ ಅಲ್ಲಿರುವ ಸ್ಥಳೀಯರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಈಗಿನ ಕಾಲ ಹೇಗಿರುತ್ತೆ, ಒಂದು 100 ರೂಪಾಯಿ ನೋಟ್ ಕಾಣಿಸಿದ್ರು ಕೂಡ ಯಾರು ಬಿಡಲ್ಲ, ಅದನ್ನ ನಮ್ದು ಅಂತ ತೆಗೆದುಕೊಂಡು ಹೋಗ್ತಾರೆ. ಈ ಕಾಲಘಟ್ಟದಲ್ಲಿ ಇಂತಹ ಘಟನೆ ಎಸ್, ಈ ಕುರಿತಂತೆ ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಎನ್ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಎಸ್ ಮೂರ್ತಿ, ಈಗಾಗಲೇ ನಾವು ಈ ಒಂದು ದೃಶ್ಯವನ್ನ ನೋಡ್ತಾ ಇದ್ರೆ ಬಹಳ ನಮಗೂ ಕೂಡ ಶಾಕ್ ಆಗಿದೆ, ಪೊಲೀಸರಿಗೂ ಕೂಡ ಇದು ಶಾಕ್ ಆಗಿದೆ. ಈ ವೃದ್ಧನಲ್ಲಿ ಒಂದು 50,000ಕ್ಕೂ ಹೆಚ್ಚು ಹಣ ಇಲ್ಲಿ ಕಾಣ್ತಾ ಇದೆ ಅಲ್ಲ, ಏನಿದೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ? ಹೌದು ಮೇಡಮ್, ಇದು ಕೊಡಗಿನ ತಾಲೂಕಿನ ಸಿದ್ರಬೆಟ್ಟ ಸಮೀಪ ನಡೆದಿರುವಂತ ಘಟನೆ ಇದು. ಅಲ್ಲೇ ಸ್ಥಳೀಯರು ಭಿಕ್ಷುಕ ಅನುಮಾನಾಸ್ಪದವಾಗಿ ಓಡಾಡ್ತಾ ಇರ್ತಾನೆ, ಅಲ್ಲಿ ಎಲ್ಲ ಮೂಟೆಗಳು ಎತ್ಕೊಂಡು ತಿರುಗಾಡ್ತಾ ಇರ್ತಾರೆ. ಅದನ್ನ ನೋಡ್ಬಿಟ್ಟು ಇವರು ಸ್ಥಳೀಯರು ಒಂದೊಂದುಗೆ ದೂರ ದಾಖಲೆ ಮಾಡ್ತಾರೆ. ದೂರ ದಾಖಲೆ ಮಾಡಿದ ತಕ್ಷಣ ಸ್ಥಳೀಯ ಪೊಲೀಸರು ಹೋಗ್ಬಿಟ್ಟು ತನಿಖೆ ನಡೆಸ್ತಾರೆ, ಪರಿಶೀಲನೆ ನಡೆಸ್ತಾರೆ. ಪರಿಶೀಲನೆ ನಡೆಸುವ ಸಂದರ್ಭದಲ್ಲಿ ಆಗ ಅವರು ಚೀಲ ಇರುತ್ತೆ 2 ಚೀಲ, ಆ ಚೀಲ ಬಿಚ್ಚಾಗ ಅವ್ರಿಗೆ ಶಾಕ್. ಮೂರ್ತಿ, ಒಂದು ಕೇಳ್ಬೇಕು ಅಂದ್ರೆ ಇಲ್ಲಿ ಅಲ್ಲಿರುವ ಸ್ಥಳೀಯರು ಕೂಡ ಒಂದಷ್ಟು ಅನುಮಾನಗಳು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಗಾಂಜಾ ಸೊಪ್ಪು ಮಾರಾಟ ಮಾಡ್ತಾನೆ ಈ ವೃದ್ಧ ಅಂತ. ಹೌದು, ಎಲ್ಲೋದು ಕೂಡ ವೃದ್ಧ, ವೃದ್ಧ ಎಲ್ಲೋ ಎಲ್ಲಿಗೆ ಹೋದ್ರು ಕೂಡ 2 ಮೂಟೆನ ಎತ್ಕೊಂಡು ತನ್ನ ಭುಜದ ಮೇಲೆ ಮತ್ತೆ ಬೆನ್ನಿಂದೆ ಕಟ್ಕೊಂಡೆ ಹೋಗ್ತಾ ಇರ್ತಾನೆ. ಕಳೆದ ಒಂದು 2-3 ದಿವಸದಿಂದ ಅಲ್ಲೇ ಸುತ್ತಾಗ್ತಾ ಇರ್ತಾರೆ. ಅದನ್ನ ನೋಡಿದಂತ ಸ್ಥಳೀಯರು ಅದರಲ್ಲಿ ಗಾಂಜಾ ಸೊಪ್ಪು ಇರ್ಬೋದು, ಗಾಂಜಾ ಸೊಪ್ಪು ಮಾರೋನ್ ಇರ್ಬೋದು ಅಂತ ಬಿಟ್ಟು ಶಂಕೆ ವ್ಯಕ್ತಪಡಿಸಿ ದೂರು ನೀಡ್ತಾರೆ. ಒಂದೊಂದುಗೆ ಕರೆ ಮಾಡ್ಬಿಟ್ಟು ದೂರು ಕೊಡ್ತಾರೆ. ಆಗ ಸ್ಥಳೀಯ ಪೊಲೀಸರಲ್ಲಿ ಭೇಟಿ ನೀಡಿ ಆ ವೃದ್ಧನ ಬ್ಯಾಗ್ ಪರಿಶೀಲನೆ ನಡೆಸ್ತಾರೆ. ಪರಿಶೀಲನೆ ನಡೆಸಿದಾಗ ಆ ವೃದ್ಧನ ಚೀಲದಲ್ಲಿ ಚಿಲ್ಲರೆ ಹಣಗಳು, ಸಾಕಷ್ಟು ಚಿಲ್ಲರೆ ಹಣಗಳು, ಮತ್ತೆ 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ನೋಟ್ಗಳು, ಈ ಕಳೆದ ಒಂದು 10 ವರ್ಷದಿಂದ ಭಿಕ್ಷೆ ಬೇಡಿ ಸಂಗ್ರಹ ಮಾಡಿದಂತ ದುಡ್ಡು ಸಿಗುತ್ತೆ. 2 ಚಿಲ್ಲರು ಮೂಟೆ ಕಟ್ಟಿರ್ತಾರೆ, ಅಷ್ಟು ಕೂಡ ದುಡ್ಡು ಇರುತ್ತೆ, ಅದು ಅಷ್ಟೇ ಚಿಲ್ಲರೆ ಕಾಸು ಇರುತ್ತೆ. ಅಷ್ಟು ದುಡ್ಡನ್ನ ಪರಿಶೀಲನೆ ನಡೆಸಿದಾಗ ಪೊಲೀಸರು ತನಿಖೆಗೆ ಒಳಪಡಿಸಿದಾಗ ಎಲ್ಲ ಸಿಗುತ್ತೆ. ಆಗ ನಮ್ಮ ಕೊಡಗೆರೆ ಪೊಲೀಸರು ಅದನ್ನ ಈಗ ತನಿಖೆಯಲ್ಲಿ ನಡೆಸಿದಾಗ ಗಾಂಜಾ ಸೊಪ್ಪು ಇಲ್ಲ ಅನ್ನೋದು ಕೂಡ ಇಲ್ಲಿ ಸಾಬೀತಾಯ್ತಾ? ಈಗ ಪೊಲೀಸರು ಕೂಡ ತನಿಖೆಯನ್ನ ಮಾಡಿದ್ದಾರೆ, ಹಾಗೆ ಅಲ್ಲಿ ಗಾಂಜಾ ಸೊಪ್ಪು ಮಾರಾಟ ಮಾಡಲ್ಲ ಅನ್ನೋದು ಕೂಡ ಇಲ್ಲಿ ಮಾಹಿತಿ ಏನಾದ್ರೂ ಲಭ್ಯ ಆಗಿದೆಯಾ? ಇಲ್ಲ ಇಲ್ಲ, ಗಾಂಜಾ ಸೊಪ್ಪು ಏನಿಲ್ಲ, ಅದ್ರ ಗಾಂಜಾ ಸೊಪ್ಪು ಏನಿಲ್ಲ. ತನಿಖೆ ನಡೆಸಿದಾಗ ಅದು ಹಣ ಸಿಗುತ್ತೆ, ಚಿಲ್ಲರೆ ಹಣ ಸಿಗುತ್ತೆ, ಚಿಲ್ಲರೆ ಹಣ ಮತ್ತೆ 10 ರೂಪಾಯಿ, 20 ರೂಪಾಯಿ ನೋಟ್ಗಳು ಮಾತ್ರ ಸಿಗುತ್ತೆ. ಅವಾಗ ಪೊಲೀಸರು ಶಾಕ್ ಆಗುತ್ತೆ, ದುಡ್ಡಿಲ್ಲಿಂದ ಬಂತು ಅಂತ ಕೇಳಿದಾಗ ಭಿಕ್ಷೆ ಬೇಡಿ ಸಂಗ್ರಹ ಮಾಡಿರೋ ದುಡ್ಡು ಅಂತ ತಿಳಿದು ಬರುತ್ತೆ. ಆಗ ಪೊಲೀಸರು ಮಾನವೀಯತೆಯಿಂದ ಅವರ ಪೋಷಕರು ಏನಿದ್ದಾರೆ, ವೃದ್ಧನ ಮಡತಿ ಮತ್ತೆ ಮಗನ್ನ ಗುಬ್ಬಿ ತಾಲೂಕಿಗೆ ಸಂಪರ್ಕ ಮಾಡಿ ಅವ್ರಿಗೆ ಊಟ ತಿಂದ ವೃದ್ಧ ಊಟ ತಿಂದೆಲ್ಲ ಕೊಟ್ಟು ಅಲ್ಲೇ ಕುಂಡ್ರಿಸಿ ಅವರೆಲ್ಲ ಎಲ್ಲ ಸ್ಥಳಕ್ಕೆ ಕರೆಸಿ ಆ ಸ್ಥಳಕ್ಕೆ ಪೊಲೀಸರು ಅವರೆಲ್ಲ ಕರೆಸಿ ಅದ್ರ ಹಣ ಮತ್ತೆ ವೃದ್ಧನ ಇಬ್ಬರನ್ನು ಹಸ್ತಾಂತರ ಮಾಡಿ ಮಾನವೀಯತೆ ಮೆರೆದಿರುವಂತ ಘಟನೆ ನಡೆದಿದೆ. ಎಸ್ ಓಕೆ ಮೂರ್ತಿ, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಎಸ್, 10 ವರ್ಷದ ಹಿಂದೆ ಕ್ಷುಲಕ ಕಾರಣಕ್ಕೆ ಈ ವೃದ್ಧ ಮನೆ ಬಿಟ್ಟು ಹೋಗಿರ್ತಾರೆ. 10 ವರ್ಷದಿಂದ ಇಲ್ಲಿವರೆಗೂ ಕೂಡ ಅವರು ಭಿಕ್ಷೆಯನ್ನ ಬೇಡ್ತಾ ಇದ್ರು. ಈ ಭಿಕ್ಷೆ ಬೇಡಿದಂತಹ ಏನು ದಿನಗಳಿದೆಯಲ್ಲ, ಈ ದಿನಗಳಲ್ಲಿ ಇವರು ಇಷ್ಟೊಂದು
ಹಣವನ್ನು ಇಲ್ಲಿ ಸಂಗ್ರಹಿಸಿದ್ದಾರೆ ಅನ್ನೋದು ಕೂಡ ಇಲ್ಲಿ ಮಾಹಿತಿ ಲಭ್ಯ ಆಗಿದೆ. ಹಾಗೆ ಪೊಲೀಸರು ಕೂಡ ಹೆಚ್ಚಿನ ತನಿಖೆಯನ್ನ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಅಲ್ಲಿ ಸ್ಥಳೀಯರು ಹೇಳ್ತಾ ಇರೋದು ಗಾಂಜಾ ಸೊಪ್ಪು ಮಾರಾಟ ಮಾಡ್ತಿರಬಹುದು ಈ ವೃದ್ಧ. ಯಾಕಂದ್ರೆ ಬಹಳ ವರ್ಷದಿಂದ ಇವರು ಭಿಕ್ಷೆನ ಬೇಡ್ತಾ ಇದ್ರು, ಹಾಗೆ ಇದೇ ಏರಿಯಾದಲ್ಲೂ ಕೂಡ ಓಡಾಡ್ತಿದ್ರು ಅಂತ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ರು ಪೊಲೀಸರು. ಆದ್ರೆ ಇಲ್ಲಿ ಅವರ ತನಿಖೆಯಲ್ಲಿ ಹೇಳಿರೋದು ಅಂತಂದ್ರೆ ಇಲ್ಲಿ ಈ ವೃದ್ಧ ಇಲ್ಲಿ ಗಾಂಜಾ ಸೊಪ್ಪು ಮಾರಾಟ ಮಾಡಿಲ್ಲ ಅನ್ನೋದು ಕೂಡ ತನಿಖೆಯಲ್ಲಿ ವ್ಯಕ್ತ ಆಗಿದೆ. ಹಾಗೆ 10 ವರ್ಷದಿಂದ ಏನು ಅವರು ಭಿಕ್ಷೆನ ಬೇಡಿದ್ದಾರೆ, ಆ 10 ವರ್ಷದಲ್ಲಿ 50,000ಕ್ಕೂ ಹೆಚ್ಚು ಹಣ ಇವರು ಇಲ್ಲಿ ಸಂಗ್ರಹಿಸಿದ್ದಾರೆ ಅನ್ನೋದು ಕೂಡ ಈ ಪೊಲೀಸರ ತನಿಖೆಯಿಂದ ಮಾಹಿತಿ ಹೊರಬಂದಿದೆ. ಹಾಗೆ ಗುಬ್ಬಿ ತಾಲೂಕಿನಲ್ಲಿ ಇರುವ ಚೇಳೂರು ಹೋಬಳಿ ಮಾಧಾಪುರದ ಗುರಸಿದ್ದಪ್ಪ ಎನ್ನಲಾಗ್ತಿದೆ ಈ ವೃದ್ಧ. ಇವರನ್ನ ತಮ್ಮ ಕುಟುಂಬಕ್ಕೆ ಸೇರಿಸಿದ್ದಾರೆ ಪೊಲೀಸರು. ಮಾನವೀಯತೆ ಮೆರೆದ ಕೊರಟಗೆರೆ ಪೊಲೀಸರಿಗೆ ಸ್ಥಳೀಯರಿಂದ ಮೆಚ್ಚುಗೆ ವ್ಯಕ್ತ ಆಗಿದೆ.